ಇವಾಗಲಿ ಮಲೇಷ್ಯಾದಲ್ಲಿ ತುಂಬ ಕ್ಲೈಮೇಟ್ ಚೇಂಜಸ್ ಆಗಿದೆ, ಅದು ಏನಂತೇಳಿ ತೋರಿಸ್ತೀನಿ, ಏನು ಅಂತಲೂ ನಿಮಗೆಲ್ಲ ಹೇಳ್ತೀನಿ. ಹಾಗೆ ಸಂಜೆ ಒಂದು ನಾನು ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ, ಬಂಗಾರಪೇಟೆ ಪಾನಿಪುರಿ, ಅದನ್ನು ಆ ರೆಸಿಪಿನೂ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಇವತ್ತು. ಬನ್ನಿ ಫ್ರೆಂಡ್ಸ್, ನೋಡೋಣ ಈ ಮಲೇಷ್ಯಾದಲ್ಲಿ ಕ್ಲೈಮೇಟ್ ಏನಾಗಿದೆ, ತುಂಬ ಏರ್ ಪಲ್ಯೂಟ್ ಆಗಿದೆ, ಏನೆಲ್ಲ ಆಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಸಂಜೆ ಹೊತ್ತಲ್ಲಿ ಇಲ್ಲಿ ಬಂದು ನಿಂತ್ಕೊಂಡ್ರೆ ಸಖತ್ತಾಗಿ ಟೈಮ್ ಪಾಸ್ ಆಗುತ್ತೆ. ಸ್ವಿಮ್ಮಿಂಗ್ ಪೂಲಲ್ಲಿ ಮಕ್ಕಳೆಲ್ಲ ಆಡ್ತಾ ಇರ್ತಾರೆ, ಹಾಗೆ ಇಲ್ಲಿ ಸೀನ್ರಿನ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಯಾವಾಗ್ಲೂ. ಇಲ್ಲಿಂದ ಸನ್ಸೆಟ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾರ್ಮಲ್ ಡೇಸಲ್ಲಿ, ಬಟ್ ಈಗ ನೋಡ್ತಾ ಇದ್ದೀರಾ ನೀವು ಹೇಗೆ ಮಂಜೆಲ್ಲ ತುಂಬ್ಕೊಂಡ್ಬಿಟ್ಟಿದೆ ಅಂತ. ಇದನ್ನು ನೀವು ಮಂಜು ಅಂದ್ಕೊಂಡಿರ್ತೀರಾ ಅಲ್ಲ, ಇದೊಂದು ಕೆಟ್ಟದಾದ ಹೊಗೆ. ಏನಾಗಿದೆ ಅಂತಂದರೆ, ಇಂಡೋನೇಷ್ಯಾದಲ್ಲಿ ತುಂಬ ದಟ್ಟವಾದ ಕಾಡುಗಳನ್ನೆಲ್ಲ ಸುಡ್ತಾ ಇದ್ದಾರೆ, ಆ ಸುಟ್ಟಿರುವಂಥ ಹೊಗೆ ಮಲೇಷ್ಯಾದಲ್ಲಿ ತುಂಬ ಆವರಿಸಿದೆ. ಈ ಒಂದು ಹೊಗೆ ಎಲ್ಲ ಕಡೆಯೂ ತುಂಬಿಕೊಂಡಿದೆ. ಸೊ ನಮಗೆಲ್ಲ ಹೊರಗಡೆ ಹೋಗಬೇಡಿ, ಹೊರಗಡೆ ಹೋಗೋಂಗಿದ್ರೆ ತುಂಬ ಕೇರ್ಫುಲ್ಲಾಗಿ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ರಜೆ ಇದ್ರೂ ಎಲ್ಲಿಗೂ ಹೋಗಿಲ್ಲ, ಮನೇಲೇ ಇದ್ವಿ. ನೋಡಿದ್ರಲ್ಲ ಯಾವ ಥರ ಏರ್ ಪೊಲ್ಯೂಷನ್ ಎಲ್ಲ ಆಗಿದೆ ಇಲ್ಲಿ. ಇಲ್ಲಿ ಹೊರಗಡೆ ಹೋಗೋಕ್ಕೂ ಆಗ್ತಾ ಇಲ್ಲ, ತುಂಬ ಹೊಗೆ ತುಂಬಿಕೊಂಡಿದೆ. ಈ ಥರ ಎಲ್ಲ ಆಗಿದೆ ಇಲ್ಲಿ ಕ್ಲೈಮೆಟಿಕ್ ಕಂಡೀಷನ್. ನಾನು ಕೆಲವು ದಿನಗಳ ಹಿಂದೆ ಕೆಲವೊಂದು ಗಿಡಗಳನ್ನ ಹಾಕಿದ್ದೆ, ನಿಮಗೆ ತೋರಿಸ್ತೀನಿ ಬನ್ನಿ ಏನೇನೆಲ್ಲ ಹಾಕಿದ್ದೆ ಅಂತ ಹೇಳಿ. ಇಲ್ಲಿ ನೋಡ್ಬೋದು, ಇದು ನಾನು ಮೆಂತೆನ ಹಾಕಿದ್ದೆ, ಮೆಂತೆಗಳನ್ನ ಹಾಕಿದ್ದೆ, ಇಷ್ಟು ಚೆನ್ನಾಗಿ ಬಂದಿದೆ. ಇದರಲ್ಲಿ ನಾನು ಟೊಮೆಟೊ ಸ್ವಲ್ಪ ಮೆಣಸಿನ್ಕಾಯಿನೂ ಹಾಕಿದ್ದೆ, ಅದು ಯಾವ್ದು ಬಂದಿದೆನೋ ಗೊತ್ತಿಲ್ಲ ನನಗಿನ್ನ, ಬಂದಮೇಲೆ ಹೇಳ್ತೀನಿ ಏನು ಬಂದಿದೆ ಅಂತ ಹೇಳಿ. ಇದು ತುಳಸಿ ಗಿಡ ಸ್ವಲ್ಪ ಎಲ್ಲ ಒಣಗೋಗಿತ್ತು, ಈಗ ಎಲ್ಲ ಜಿಗಿತಾ ಇದೆ. ಇದರಲ್ಲೂ ಅಷ್ಟೇ ನಾನು ಮೆಂತೆನ ಹಾಕಿದ್ದೆ. ಇದರಲ್ಲಿ ಇದು ನೋಡ್ಬೋದು ನೀವು, ದೊಡ್ಡಪತ್ರೆ ಗಿಡ, ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ಅದನ್ನು ಹಾಕಿದ್ದೀನಿ. ಇಲ್ಲಿ ಪುದೀನ ಇಟ್ಟಿದ್ದೆ, ಅದು ಯಾಕೋ ಬರಲಿಲ್ಲ, ಈ ಸತಿ ಇನ್ನೊಂದು ಇಡಬೇಕು ನಾನು ಒಳಗಡೆ. ಹಾಗೆ ಒಳಗಡೆ ನಾನು ಒಂದು ಮನಿ ಪ್ಲ್ಯಾಂಟ್ ಗಿಡನೂ ಇಟ್ಕೊಂಡಿದ್ದೀನಿ ಒಂದು ಬಾಟ್ಲಲ್ಲಿ, ತೋರಿಸ್ತೀನಿ ಬನ್ನಿ ಅದನ್ನು. ಹಾಗೆ ಸ್ನ್ಯಾಕ್ಸ್ನ ಪ್ರಿಪೇರ್ ಮಾಡೋಣ, ಈಗ ಅಡುಗೆ ಮನೆಗೆ ಹೋಗ್ತಾ ಇದ್ದೀನಿ ಬನ್ನಿ. ನೋಡಿ ಇದು ನನ್ನ ಮನಿ ಪ್ಲ್ಯಾಂಟ್, ಈ ಥರ ಹಾಕ್ಕೊಂಡಿದ್ದೀನಿ, ಒಂದು ಬಾಟ್ಲಲ್ಲಿ ಇಟ್ಕೊಂಡಿದ್ದೆ, ಚಿಕ್ಕದಿಟ್ಟಿದೆ, ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಬನ್ನಿ ಫ್ರೆಂಡ್ಸ್. ಈಗ ಬಂಗಾರಪೇಟೆ ಪಾನಿಪುರಿ ಯಾವ ಥರ ಮಾಡೋದು ಅಂತ ಹೇಳಿ ನೋಡೋಣ. ಬಂಗಾರಪೇಟೆ ಪಾನಿಪುರಿ ಮಾಡೋಕ್ಕೆ ಪಾನಿ ತುಂಬಾ ಇಂಪಾರ್ಟೆಂಟ್. ಪಾನಿನ ನಾನು ನಿನ್ನೆ ರಾತ್ರಿನೇ ಮಾಡಿ ಇಟ್ಕೊಂಡಿದ್ದೆ, ಅಂದರೆ ಏನೇನೆಲ್ಲ ಬೇಕು, ಹೆಂಗೆಲ್ಲ ಮಾಡಬೇಕು ಅನ್ನೋದನ್ನು ನಾನೊಂದು ವಿಡಿಯೋ ಮಾಡಿದ್ದೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಬನ್ನಿ ಫ್ರೆಂಡ್ಸ್, ಬಂಗಾರಪೇಟೆ ಪಾನಿಪುರಿ ಮಾಡೋಕ್ಕೆ ಏನೆಲ್ಲ ಬೇಕು ಅಂತೇಳಿ ತಿಳಿಸ್ಕೊಡ್ತೀನಿ. ಪುದೀನ, ಈ ಥರ ಮೆಣಸಿನ್ಕಾಯಿನ ನಾನು ಈ ಥರ ಹಿಂಗೆ ಸಿಗಿಕೊಂಡು ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿನ ಈ ಥರ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿನೂ ಅಷ್ಟೇ, ಈ ಥರ ಹಿಂಗೆ ಅರ್ಧರ್ಧ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಸ್ವಲ್ಪ ಜಾಸ್ತಿ ಶುಂಠಿನ ತೊಗೊಂಡಿದ್ದೀನಿ, ನಿಮಗೇನಾದರೂ ಪಾನಿ ತುಂಬ ಸ್ಟ್ರಾಂಗಾಗಿ ಬೇಕು ಅಂತಂದರೆ ಇವೆರಡನ್ನ ಜಾಸ್ತಿ ಹಾಕ್ಕೊಳ್ಳಿ. ಹಾಗೆ ಕೊತ್ತಂಬರಿ, ಲವಂಗ, ಹಾಗೆ ಮೆಣಸು, ಅರ್ಧ ಹೋಳು ನಿಂಬೆಹಣ್ಣು ತೊಗೊಂಡಿದ್ದೀನಿ. ನೀವು ನಿಂಬೆಹಣ್ಣು ಬದಲು ಸಿಟ್ರಿಕ್ ಆ್ಯಸಿಡ್ನ ಹಾಕ್ಕೊಳ್ಬೋದು. ಹಾಗೆ ನಾನು ಜೀರಿಗೆ ತೊಗೊಂಡಿದ್ದೀನಿ, ಪಿಂಕ್ ಸಾಲ್ಟ್, ಈ ಪಿಂಕ್ ಸಾಲ್ಟ್ನ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಪಿಂಕ್ ಸಾಲ್ಟ್ ಇಲ್ಲ ಅಂತಂದರೆ ನಾರ್ಮಲ್ ಸಾಲ್ಟ್ನ ನೀವು ಬಳಸ್ಕೊಳ್ಬೋದು. ಹಾಗೆ ನಾನು ಕೆಟಲಲ್ಲಿ ಬಿಸಿನೀರನ್ನ ಕಾಯಿಸಿ ಇಟ್ಕೊಂಡಿದ್ದೀನಿ. ಈಗ ಯಾವ ಥರ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಬೌಲ್ ತೊಗೊಂಡು ಬಿಸಿನೀರು ಹಾಕ್ತಾ ಇದ್ದೀನಿ. ನಾನು ಏನೇನೆಲ್ಲ ಇಟ್ಕೊಂಡಿದ್ನೋ ಅದನ್ನೆಲ್ಲನೂ ನಾನು ಬಿಸಿ ನೀರಿಗೆ ಹಾಕ್ಕೊಂಡಿದ್ದೀನಿ. ಉಪ್ಪು ಏನಾದರೂ ಬೇಕು ಅಂತಂತಂದರೆ ಆಮೇಲೆ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಬೋದು, ಕಮ್ಮಿ ಆಗಿತ್ತು ಅಂತಂದರೆ. ಈಗ ನಾನು ಒಂದು ಪ್ಲೇಟ್ನ ಮುಚ್ಚಿಡ್ತಾ ಇದ್ದೀನಿ, ಇದನ್ನು ಮತ್ತೆ ಬೆಳಗ್ಗೆ ಓಪನ್ ಮಾಡೋದು, ಅಲ್ಲಿವರೆಗೂ ಇದನ್ನು ತೆಗೆಯಲ್ಲ. ನೋಡ್ಕೊಂಡು ಬಂದಳ ನಾನು ಪಾನಿಗೆ ಏನೇನೆಲ್ಲ ಹಾಕಿ ಯಾವ ಥರ ಏನು ಮಾಡಿದ್ದೆ ಅಂತ ಹೇಳಿ. ನಾನು ನಿನ್ನೆ ಮುಚ್ಚಿಟ್ಟಿದ್ದೆ, ಇವಾಗ ತೆಗಿತಾ ಇದ್ದೀನಿ ನಿಮ್ಮ ಎದುರಿಗೆ. ನೋಡ್ಬೋದು ಇದು ಈ ಥರ ಆಗಿದೆ ಪಾನಿ. ನಾನು ಇವಾಗ ಈ ಥರದ್ದು ಒಂದು ಜಾರ್ನ ತೊಗೊಂಡಿದ್ದೀನಿ, ಇದಕ್ಕೆ ಒಂದು ಸೋಸೋದಿಟ್ಟು ಇವಾಗ ಈ ಪಾನಿನ ಸೋಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಬಂಗಾರಪೇಟೆ ಪಾನಿಪುರಿ ಯಾವ ಥರ ಕಲರ್ಲೆಸ್ ಆಗಿರುತ್ತೆ, ಅದೇ ಥರನೇ ಇದೆ.
ಆಗಿದೆ ಇದು. ಇದನ್ನ ನಾನು ಏನು ಸೋಸ್ಕೊಂಡಿದ್ದೀನಲ್ಲ ಇದನ್ನೆಲ್ಲನೂ ನಾನು ಏನು ವೇಸ್ಟ್ ಮಾಡಲ್ಲ, ಇದನ್ನು ನಾನು ಮಸಾಲ ಮಾಡೋಕ್ಕೆ ಉಪಯೋಗಿಸ್ತೀನಿ. ಇದರಲ್ಲಿ ಏನೂ ವೇಸ್ಟ್ ಆಗಲ್ಲ, ಎಲ್ಲನೂ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಖಾರ ಆಗಿದೆ, ನಾನು ತುಂಬ ನನಗೆ ಸ್ಟ್ರಾಂಗ್ ತುಂಬ ಇಷ್ಟ ಅಂತ ಹೇಳಿ ನಾನು ಜಾಸ್ತಿ ಹಾಕಿದ್ದೆ ಮಸಾಲಾನ. ಇದು ಸ್ಟ್ರಾಂಗ್ ಆಗಿದ್ರೂ ನಾವೆಲ್ಲ ಆದಮೇಲೆ ನೀರು ಆ್ಯಡ್ ಮಾಡ್ಕೊಳ್ಬೋದು. ಸೊ ಫಸ್ಟಿಗೆ ನಾನು ಸ್ಟ್ರಾಂಗ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ಬೇಕಿತ್ತು ಅಂತಂದರೆ ನೀರನ್ನ ಆ್ಯಡ್ ಮಾಡ್ಕೊಳ್ಬೋದು. ಸ್ಟ್ರಾಂಗ್ ನಿಮ್ಗೆ ಇಷ್ಟ ಆಗಿಲ್ಲ, ಖಾರ ನಿಮ್ಗೆ ಇಷ್ಟ ಆಗಲ್ಲ ಅಂತಂದರೆ ನನಗೆ ಸಖತ್ತ ಖಾರ ಇಷ್ಟ, ಅದಕ್ಕೆ ನಾವು ಸ್ವಲ್ಪ ಸ್ಟ್ರಾಂಗಾಗಿ ಮಾಡ್ಕೊಂಡಿದ್ದೀನಿ ಈ ಬಾನಿನ. ಇದನ್ನು ಇವಾಗ ನಾನು ಮುಚ್ಚಿ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಡ್ತೀನಿ. ಈಗ ಮಸಾಲ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾನು ನಿನ್ನೆ ರಾತ್ರಿನೇ ಬಟಾಣಿ ನಿನ್ನೆ ಹಾಕ್ಕೊಂಡಿದ್ದೆ. ನಿಮ್ಮ ಹತ್ರ ಏನಾದರೂ ಫ್ರೆಶ್ ಬಟಾಣಿ ಅಥವಾ ಫ್ರೋಝನ್ ಬಟಾಣಿ ಇದ್ದರೆ ನೀವು ಅದನ್ನು ತೊಗೊಳ್ಬೋದು. ನನ್ನ ಹತ್ರ ಇದ್ದಿದ್ದಿಲ್ಲ, ಸೊ ನಾನು ನೆನೆ ಹಾಕ್ಕೊಂಡಿದ್ದೆ. ಇವಾಗ ಇದು ಚೆನ್ನಾಗಿ ನೆನೆದಿದೆ, ಈಗ ಮಸಾಲ ಪ್ರಿಪೇರ್ ಮಾಡ್ಕೊಳ್ಳೋಣ ಬನ್ನಿ. ಮಸಾಲ ಮಾಡ್ಕೊಳ್ಳೋಕ್ಕೆ ಇವಾಗ ನಾನು ಅದನ್ನು ಎಲ್ಲನೂ ಫಿಲ್ಟರ್ ಮಾಡ್ಕೊಂಡಿರೋಂಥ ಮಸಾಲನೇ ಯೂಸ್ ಮಾಡ್ತಾ ಇದ್ದೀನಿ. ಈಗ ಮಸಾಲನ ಹಾಕ್ತಾ ಇದ್ದೀನಿ. ಈ ಮಸಾಲ ನನಗೆ ತುಂಬ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಬೇಕು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಮೆಣಸಿನ್ಕಾಯಿನ ಹಾಕ್ಕೊಳ್ಬೇಕಾಗತ್ತೆ. ಮೆಣಸಿನ್ಕಾಯಿ ಹಾಗೆ ಶುಂಠಿನೂ, ಆಮೇಲೆ ಹುರುಗಡಲೆ, ಕೊತ್ತಂಬರಿ, ಉಪ್ಪನ್ನ ಹಾಕ್ತಾಯಿದ್ದೀನಿ. ಇದನ್ನು ಪೇಸ್ಟ್ ಮಾಡ್ಕೊಂಡು ಬರೋದು. ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ರುಬ್ಕೊಂಡು ಬರ್ತೀನಿ. ಈಗ ನಾನು ರುಬ್ಬಿದೆ, ಸ್ವಲ್ಪ ನೀರು ಹಾಕಿ ಈ ಥರ ಪೇಸ್ಟ್ನ ಮಾಡ್ಕೊಳ್ಬೇಕು. ಫುಲ್ ಸಣ್ಣಗಾಗಿರಬೇಕು ಈ ಪೇಸ್ಟು, ಈ ಥರ ಇಷ್ಟು ಲಿಕ್ವಿಡ್ ಫಾರ್ಮೆಟಲ್ಲಿ ಇರಬೇಕು. ಈಗ ನಾನು ಪೂರಿನ ಕರಿಯೋಕ್ಕೆ ಎಣ್ಣೆನ ಇಟ್ಕೊಂಡಿದ್ದೀನಿ, ಹಾಗೆ ಈ ಬಾಂಡೆನ ಬಿಸಿ ಆಗೋಕ್ಕೆ ಇಟ್ಕೊಂಡಿದ್ದೀನಿ ಮಸಾಲ ಮಾಡೋಕ್ಕೆ. ಈಗ ಎಣ್ಣೆ ಹಾಕಿ ಇದನ್ನು ಕಾಯಕ್ಕಿಡ್ತೀನಿ. ಇದು ಎಲೆಕ್ಟ್ರಿಕ್ ಸ್ಟೌವ್ ಆಗಿರೋದ್ರಿಂದ ಸ್ವಲ್ಪ ನಿಧಾನ ಕಾಯೋದು, ಅದಕ್ಕೆ ನಾನು ಎರಡು ಇಟ್ಕೊಂಡಿದ್ದೀನಿ. ಈ ಮಸಾಲಕ್ಕೆ ನಾನೀಗ ಬಟಾಣಿನ ಹಾಕ್ತಾ ಇದ್ದೀನಿ. ಬಟಾಣಿ ಹಾಕಿ ಇದು ಪೇಸ್ಟ್ ಮಾಡ್ಕೊಂಡಿರ್ತೀನಲ್ಲ ಆ ಪೇಸ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ. ಇದಕ್ಕೆ ಮತ್ತೆ ನಾನು ಸ್ವಲ್ಪ ನೀರು ಆ್ಯಡ್ ಮಾಡಿ ಹಾಕ್ತೀನಿ. ಇದನ್ನ ನಾನು ನೀರನ್ನ ಮಿಕ್ಸಿ ತೊಳ್ಕೊಂಡು ಹಾಕಿದ್ದೀನಿ. ನಾನು ಬಟಾಣಿ ಇಷ್ಟು ತೊಗೊಂಡಿದ್ದೀನಿ, ನಿಮಗೆ ಎಷ್ಟು ಇಷ್ಟ ಆಗುತ್ತೋ ಬಟಾಣಿ ಅಷ್ಟು ತೊಗೊಳ್ಬೋದು. ಇದು ತುಂಬ ಚೆನ್ನಾಗಿ ಕುದಿಬೇಕು, ಫುಲ್ ಎಲ್ಲ ಕುದ್ದು ನಾನು ಬಟಾಣಿ ಎಷ್ಟು ಹಾಕಿರ್ತೀನಲ್ಲ ಅಷ್ಟಕ್ಕೆ ಅದು ಬರುತ್ತೆ. ಅದುವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಬಟಾಣಿನೂ ಕುದ್ದು ತುಂಬ ದೊಡ್ಡದಾಗತ್ತೆ, ಅದಕ್ಕೆ ಇದನ್ನ ಒಂದು ಕಡೆ ನಾನು ಕುದಿಯೋಕೆ ಇಟ್ಕೊಂಡು ಬಿಡ್ತಿದ್ದೀನಿ. ಸ್ವಲ್ಪ ಫಸ್ಟು ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಆಮೇಲೆ ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳೋಣ, ಇಲ್ಲಾಂತಂದರೆ ತಡ ಹತ್ಕೊಳ್ಳುತ್ತೆ. ಫ್ರೆಂಡ್ಸ್, ನಾನು ಕಳೆದ ಒಂದು ವಿಡಿಯೋದಲ್ಲಿ ಗಣೇಶ ವಿಸರ್ಜನೆಯನ್ನು ಹಾಕಿದ್ದೆ, ತುಂಬ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಇತ್ತು. ನಾನು ಅಷ್ಟರ ಮಟ್ಟಿಗೆ ಆ ವಿಡಿಯೋನ ನೋಡ್ತಾರೆ ಅಂತ ಅಂದ್ಕೊಂಡೇ ಇದ್ದಿಲ್ಲ. ತುಂಬ ಖುಷಿ ಆಯಿತು, ನಾನು ಏನೋ ಒಂದು ತೋರಿಸಿ ತುಂಬ ನಿಮ್ಮೆಲ್ಲರಿಂದ ಒಳ್ಳೆ ರೆಸ್ಪಾನ್ಸ್ ಸಿಕ್ತು, ನಾನು ತುಂಬ ಮೋಟಿವೇಶನ್ನು ಸಿಕ್ತು. ಇದೇ ಥರನೇ ವಿಡಿಯೋಸ್ನ ಚೆನ್ನಾಗಿ ಮಾಡ್ತೀನಿ ಇನ್ನು ಮುಂದೆನೂ. ತುಂಬ ಖುಷಿ ಆಯಿತು ಆ ವಿಡಿಯೋ ರೆಸ್ಪಾನ್ಸ್ನ ನೋಡಿ. ಇದೇ ಥರ ಇರಲಿ ನಿಮ್ಮೆಲ್ಲರ ಸಪೋರ್ಟ್. ನಿಮ್ಮೆಲ್ಲರ ಸಪೋರ್ಟೇ ನನ್ನ ಒಂದು ಮೋಟಿವೇಶನ್ಗೆ ಕಾರಣ. ಒಂದು ವಿಡಿಯೋ ಮಾಡಬೇಕು ಅಂತ ಅನಿಸೋದು ನಿಮ್ಮೆಲ್ಲರ ಒಂದು ಕಮೆಂಟ್ಗಾಗಿ, ಲೈಕ್ ಶೇರ್ ಏನೆಲ್ಲ ಮಾಡ್ತಿರಲ್ವ ಅದೆಲ್ಲನೂ ನನಗೆ ತುಂಬ ಇಷ್ಟ ಆಗುತ್ತೆ. ತುಂಬ ಒಳ್ಳೆ ಕಮೆಂಟ್ನೂ ಸಿಕ್ತು ನನಗೆ ಆ ಒಂದು ವಿಡಿಯೋಕ್ಕೆ. ನೀವೇನಾದರೂ ಇನ್ನೂ ಆ ವಿಡಿಯೋನ ನೋಡಿಲ್ಲ ಅಂತಂದರೆ ನಿಮ್ಮ ವಿಡಿಯೋದಲ್ಲಿ ಕಾಣೋ ಐ ಐಕಾನಲ್ಲಿ ಕೂಡ ಬರುತ್ತೆ, ಹಾಗೆ ಸ್ಕ್ರೀನ್ ಎಂಡ್ ಸ್ಕ್ರೀನಲ್ಲಿ ಕೂಡ ನಾನು ಆ ಒಂದು ವಿಡಿಯೋನ ಹಾಕಿರ್ತೀನಿ ನೋಡಿ. ಮಲೇಷ್ಯಾದಲ್ಲಿ ಎಷ್ಟು ವಿಜೃಂಭಣೆಯಿಂದ ಗಣೇಶ ವಿಸರ್ಜನೆ ಮಾಡಿದ್ದಾರೆ ಅನ್ನೋದನ್ನು ನೋಡಿ. ಮಸಾಲ ಇವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ, ನೋಡ್ತಾ ಇರ್ಬೋದು ನೀವು ಬಟಾಣಿ ಸ್ವಲ್ಪ ಊದ್ಕೊಂಡಿದೆ, ಇನ್ನು ಆಗಬೇಕಿದು. ಈಗ ಎಣ್ಣೆ ಕಾದಿದೆ, ಪೂರಿ ಕರಿಯೋಣ. ನಾನು ಪೂರಿನ ಈ ಥರ ರೆಡಿಮೇಡ್ ತೊಗೊಂಡು ಬಂದಿದ್ದೀನಿ, ಇದನ್ನೇ ಕರೆದು ಕರೆದ್ರೆ ಆಯಿತು, ಪೂರಿ ರೆಡಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇದು ಎಷ್ಟು ಚೆನ್ನಾಗಿ ಇವಾಗ ದೊಡ್ಡದಾಗಿ ಊದ್ಕೊಳ್ಳುತ್ತೆ ಪೂರಿ. ನೋಡ್ಬೋದು ಪೂರಿ ಯಾವ ಥರ ಬಾಲ್ ಥರ ಆಗಿದೆ ಅಂತ ಹೇಳಿ. ನೋಡಿ ಈ ಥರ ಹಾಕಿದ್ರು ಏನು ಹೊಡಿತಾ ಇಲ್ಲ, ಸಂಡಿಗೆ ಥರನೇ ಇದೆ, ಕರೆದ್ರೆ ಪೂರಿ ಥರ ಆಗ್ತಾ ಇದೆ. ನೀವು ಒಮ್ಮೆ ಈ ಬಂಗಾರಪೇಟೆ ಪಾನಿಪುರಿನ ಮಾಡಿ ಮನೆಯಲ್ಲಿನೇ ತುಂಬ ಹೆಲ್ದಿಯಾಗಿ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ನನ್ನ ಬಂಗಾರಪೇಟೆ ಪಾನಿಪುರಿ ರೆಡಿಯಾಗಿದೆ. ಪೂರಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಈ ಪೂರಿ. ಹಾಗೆ ಇಲ್ಲಿ ನಾನು ಆನಿಯನ್ನ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ, ಕ್ಯಾರೆಟ್ನ ತುರ್ಕೊಂಡಿದ್ದೀನಿ, ಇವೆರಡನ್ನ ಈಗ ಮಿಕ್ಸ್ ಮಾಡ್ತೀನಿ. ಹಾಗೆ ಇಲ್ಲಿ ಸೇವ್ ಇಟ್ಕೊಂಡಿದ್ದೀನಿ. ಈ ಮಸಾಲ ಆರಿದೆ ಇವಾಗ ನೋಡಿ, ಈ ಮಸಾಲ ಈ ಥರ ಆಗಿದೆ ಆರಿದ್ಮೇಲೆ ಈ ಮಸಾಲ, ಹಾಗೆ ಪಾನಿ. ಹಾಗೆ ಇವಾಗ ಇದನ್ನ ಯಾವ ಥರ ಮಾಡ್ಕೊಳ್ಳೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ.
ಬಂಗಾರಪೇಟೆ ಪಾನಿಪುರಿ ನನಗೆ ತುಂಬ ಇಷ್ಟ. ಆಲ್ಮೋಸ್ಟ್ ಎಲ್ರಿಗೂ ಫೇವ್ರೇಟ್ ಇರುತ್ತೆ ಬಂಗಾರಪೇಟೆ ಪಾನಿಪುರಿ. ಅದನ್ನು ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ನಮ್ಗೆ ಎಷ್ಟು ಬೇಕಷ್ಟು ತಿನ್ಬೋದು. ತುಂಬ ಹೆಲ್ದಿಯಾಗಿ ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ಒಂದ್ಸತಿ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಬೆಂಗಳೂರಲ್ಲೆಲ್ಲ ಬಂಗಾರಪೇಟೆ ಪಾನಿಪುರಿ ತುಂಬ ಫೇಮಸ್ ನೋಡಿ. ಹೆಲ್ದಿಯಾಗಿ ಮನೆಯಲ್ಲೇ ಮಾಡಿರುವ ಬಂಗಾರಪೇಟೆ ಪಾನಿಪುರಿ ರೆಡಿಯಾಗಿದೆ. ನಾನು ಇವಾಗ ತಿಂದು ಟೇಸ್ಟ್ ನೋಡ್ತಾ ಇದ್ದೀನಿ ಯಾವ ಥರ ಆಗಿದೆ ಅಂತ ಹೇಳಿ. ಬಂಗಾರಪೇಟೆ ಪಾನಿಪುರಿನ ತಿಂದಾಯ್ತು, ನೀವು ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಪಾನಿ ಅಂತೂ ಸಖತ್ತಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಇನ್ನು ಇವಾಗ ನಾನು ನೆಕ್ಸ್ಟ್ ದೋಸೆ ಹಿಟ್ಟನ್ನ ರುಬ್ಬಕ್ಕೆ ಹಾಕಬೇಕು. ನಾನು ದೋಸೆ ಹಿಟ್ಟಿಗೆ ಅಕ್ಕಿ, ಉದ್ದಿನ ಬೇಳೆ, ಕಡಲೆಬೇಳೆ, ತೊಗರಿಬೇಳೆ, ಮೆಂತ್ಯ ಹಾಗೆ ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕಿ ನೆನೆಸಿಟ್ಟಿದ್ದೀನಿ ದೋಸೆಗೆ. ಇದಕ್ಕೆ ಅವಲಕ್ಕಿನ ಆ್ಯಡ್ ಮಾಡಿಕೊಂಡು ರುಬ್ಬಿಕೊಂಡು ನಾಳೆ ಬೆಳಗ್ಗೆ ದೋಸೆ ಮಾಡೋಕ್ಕೆ ಹಿಟ್ಟು ರುಬ್ಬಬೇಕು. ಹಾಗೆ ಇವತ್ತು ಮಧ್ಯಾಹ್ನನೇ ಮಾಡಿರೋ ಅಡುಗೆ ಎಲ್ಲ ನಿಮಗೆ ಅದನ್ನೇ ರಾತ್ರಿ ಊಟ ಮಾಡಿ ಮಲಗಬೇಕು. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಒಂದು ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಈ ಒಂದು ರೆಸಿಪಿ ನಾನು ತೋರಿಸಿದ್ದೆಲ್ಲನೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಯಾರಾದರೂ ನನ್ನ ಚಾನೆಲ್ನ ಹೊಸಬರಾಗಿ ನೋಡ್ತಾ ಇದ್ದಾರೆ